ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸಂಪುಟದ 29 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ದು ಹಣಕಾಸು ಬೆಂಗಳೂರು ನಗರಾಭಿವೃದ್ಧಿ ಗುಪ್ತಚರ ಹಾಗೂ ಸಂಪುಟ ವ್ಯವಹಾರವನ್ನು ಮುಖ್ಯಮಂತ್ರಿ ತಮ್ಮ ಬಳಿ ಉಳಿಸಿಕೊಂಡಿದ್ದಾರೆ ಗೋವಿಂದ ಕಾರಜೋಳ ಜಲಸಂಪನ್ಮೂಲ ಕೆಎಸ್ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆರ್ ಅಶೋಕ್ ಕಂದಾಯ ಬಿ ಶ್ರೀರಾಮುಲು ಸಾರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ವಿ ಸೋಮಣ್ಣ ವಸತಿ ಮತ್ತು ಮೂಲಸೌಕರ್ಯ ಉಮೇಶ್ ಕತ್ತಿ ಅರಣ್ಯ ಮತ್ತು ಆಹಾರ ಇಲಾಖೆ ಎಸ್ ಅಂಗಾರ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜೆಸಿ ಮಾಧುಸ್ವಾಮಿ ಸಣ್ಣ ನೀರಾವರಿ ಕಾನೂನು ಮತ್ತು ಸಂಸದೀಯ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಉನ್ನತ ಶಿಕ್ಷಣ ಐಟಿ ಬಿಟಿ ಮತ್ತು ಕೌಶಲ್ಯಾಭಿವೃದ್ಧಿ ಸಿಸಿ ಪಾಟೀಲ್ ಲೋಕೋಪಯೋಗಿ ಆನಂದ್ ಸಿಂಗ್ ಪ್ರವಾಸೋದ್ಯಮ ಮತ್ತು ಪರಿಸರ ಇಲಾಖೆಯ ಜವಾಬ್ದಾರಿ ವಹಿಸಲಾಗಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಸಮಾಜ ಕಲ್ಯಾಣ ಪ್ರಭು ಚೌಹಾನ್ ಪಶು ಸಂಗೋಪನೆ ಮುರುಗೇಶ್ ನಿರಾನಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಎಸ್ಟಿ ಸೋಮಶೇಖರ್ ಸಹಕಾರ ಬಿಸಿ ಪಾಟೀಲ್ ಕೃಷಿ ಭೈರತಿ ಬಸವರಾಜ್ ನಗರಾಭಿವೃದ್ಧಿ ಇಲಾಖೆ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ವೈದ್ಯಕೀಯ ಕೆ ಗೋಪಾಲಯ್ಯ ಅಬಕಾರಿ ಶಶಿಕಲಾ ಜೊಲ್ಲೆ ಮುಜರಾಯಿ ಹಜ್ ಮತ್ತು ವಕ್ಫ್ ಎಂಟಿಬಿ ನಾಗರಾಜ್ ಪೌರಾಡಳಿತ ಸಣ್ಣ ಕೈಗಾರಿಕೆ ಕೆಸಿ ನಾರಾಯಣಗೌಡ ಕ್ರೀಡೆ ಮತ್ತು ರೇಷ್ಮೆ ಇಲಾಖೆ ಅರಗ ಜ್ಞಾನೇಂದ್ರ ಗೃಹ ಇಲಾಖೆ ಬಿಸಿ ನಾಗೇಶ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿ ಸುನಿಲ್ ಕುಮಾರ್ ಇಂಧನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಲಪ್ಪ ಆಚಾರ್ ಗಣಿ ಭೂವಿಜ್ಞಾನ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸಕ್ಕರೆ ಜವಳಿ ಮತ್ತು ಕೈಮಗ್ಗ ಮುನಿರತ್ನ ತೋಟಗಾರಿಕೆ ಯೋಜನೆ ನಿರ್ವಹಣೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರುಗಳಾಗಿ ಖಾತೆ ಹಂಚಿಕೆ ಮಾಡಲಾಗಿದೆ ಖಾತೆ ಹಂಚಿಕೆ ಸಂಬಂಧ ಪ್ರತಿಕ್ರಿಯಿಸಿದ ಬೊಮ್ಮಾಯಿಯವರು ಯಾರೋ ಕೂಡ ಇಂತಹ ಖಾತೆಗೆ ಬೇಕೆಂದು ಕೇಳಿಲ್ಲ ಆ ವಿಚಾರದಲ್ಲಿ ನಾನು ಅದೃಷ್ಟದ ಮುಖ್ಯಮಂತ್ರಿ ಎಂದರು ಸಬ್ ಎಡಿಟರ್ ಬಿಜಿ ನಾನು ಅಕ್ಷತಾ ಭಟ್ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು